ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ನಾಯಕರು ಶಸ್ತ್ರಾಭ್ಯಾಸವನ್ನಾಗಲೇ ಶುರು ಮಾಡಿಕೊಂಡಿದ್ದಾರೆ. ಯುದ್ಧಕಾಲ ಶಸ್ತ್ರಾಭ್ಯಾಸ ಬೇರೆ, ಆದರೆ ಲೋಕಸಭಾ ಸಮರ ಬರೋದಕ್ಕಿಂತ ಸಾಕಷ್ಟು ತಿಂಗಳ ಮುಂಚೆಯೇ ಕಾಂಗ್ರೆಸ್ ನಾಯಕರ ಶಸ್ತ್ರಾಭ್ಯಾಸ ಶುರುವಾಗ್ಬಿಟ್ಟಿದೆ. ಇಲ್ಲಿ ಕ್ಷೇತ್ರವಾರು ಅಭ್ಯರ್ಥಿಗಳ ಆಯ್ಕೆಗೆ ಸಾಕಷ್ಟು ಕಸರತ್ತಾಗ್ತಾ ಇದೆ. ಕಾರಣ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಲೋಕಸಭಾ ಸ್ಥಾನ, ಅದರ ಬೆಂಗಳೂರು ರೂರಲ್, ಅದು ಡಿ ಕೆ ಸುರೇಶ್ ಅವರು ಗೆದ್ದಿದ್ದರು. ಅದು ಬಿಟ್ಟರೆ ಇನ್ನೆಲ್ಲೂ ಗೆದ್ದಿರಲಿಲ್ಲ ಕಾಂಗ್ರೆಸ್. ಅದೇ ರೀತಿ ಜೆ ಡಿ ಎಸ್ ಕೂಡ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬಿಟ್ಟರೆ ಇನ್ನೆಲ್ಲೂ ಅವರೂ ಗೆದ್ದಿರಲಿಲ್ಲ. ಹಾಗಾಗಿ ಉಳಿದಿರುವ ಅಷ್ಟೂ ಕ್ಷೇತ್ರಗಳಿಗೂ ಕೂಡ ಕ್ಯಾಂಡಿಡೇಟ್ ಹೊಸಬ್ರೈಲಿಗೆ ಹೊಸ ಕ್ಯಾಂಡಿಡೇಟನ್ನೇ ಹುಡುಕಬೇಕು. ಆ ಕಾರಣದಿಂದಾಗಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಾಕಷ್ಟು ಸಭೆಗಳಾಗ್ತಾ ಇದೆ. ಇದೀಗ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಏನು ಮಾಡೋಣ ಅಂತ ಕಾಂಗ್ರೆಸ್ ಸಭೆ ಮಾಡ್ತಾ ಇದೆ. ಕೆ ಪಿ ಸಿ ಸಿ ಕಚೇರಿಯಲ್ಲಿ ಸಚಿವ ಜಮೀರ್ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬಹುದು ಅಂಥೇಳಿ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ, ಎಂ ಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್, ರಕ್ಷಾ ರಾಮಯ್ಯ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಆಲ್ರೆಡಿ ಅಲ್ಲಿ ಆ ಭಾಗದ ಶಾಸಕರು, ರಕ್ಷಾ ರಾಮಯ್ಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊತ್ತಿದೆ. ಯೂತ್ ಕಾಂಗ್ರೆಸ್ ವಿಚಾರದಲ್ಲಿ ರಕ್ಷಾ ರಾಮಯ್ಯ ಎಷ್ಟೆಲ್ಲ ಹೋರಾಟವನ್ನು ಮಾಡ್ತಾಯಿದ್ರು ಅಂಥೇಳಿ, ಇದೀಗ ಎಮ್ ಸಿ ಸುಧಾಕರ್ರ, ವೀರಪ್ಪ ಮೊಯ್ಲಿನ, ರಕ್ಷಾ ರಾಮಯ್ಯನ ಯಾರಿಗೆ ಟಿಕೆಟ್ ಕೊಡಬಹುದು, ಈ ಥರ ಬಹಳ ಚರ್ಚೆ ಆಗ್ತಾ ಇದೆ. ಅಲ್ಲಿ ಕ್ಷೇತ್ರದಲ್ಲಿ ಸಂಘಟನೆ ಹೇಗಿದೆ, ಅಭ್ಯರ್ಥಿ ಆಯ್ಕೆ ಬಗ್ಗೆ ಏನು ಮಾಡಬೇಕು ನಾವು, ಎಲ್ಲ ವಿಷಯಗಳ ಬಗ್ಗೆ ಕೂಡ ಗಂಭೀರವಾದಂಥ ಚರ್ಚೆ ಕೆ ಪಿ ಸಿ ಸಿಯಲ್ಲಿ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಾಕಷ್ಟು ತಿಕ್ಕಾಟ ಇದೆ. ಇಲ್ಲಿ ಪೈಪೋಟಿ ಇದೆ. ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯ ನಡುವೆ ದೊಡ್ಡ ಸಮರವೇ ಏರ್ಪಟ್ಟಿದೆ. ಇಲ್ಲಿ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಅಂಥೇಳಿ ಚಿಕ್ಕಬಳ್ಳಾಪುರದ ಟಿಕೆಟ್ಗಾಗಿ ಇಬ್ಬರ ನಡುವೆ ಫೈಟ್ ಇದೆ. ಕೆ ಪಿ ಸಿ ಸಿ ಕಚೇರಿಯ ಮುಂದೆ ರಕ್ಷಾ ರಾಮಯ್ಯ ಸಪೋರ್ಟರ್ಸ್ ಅಥವಾ ಬೆಂಬಲಿಗರು ಘೋಷಣೆ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್